ಮಿತ್ರರೇ ನಮಸ್ಕಾರ ಮಿತ್ರರೇ ನಾನು ಈ ಮೊದಲು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಅನೇಕರು ಕಮೆಂಟ್ ಹಾಕಿದರು ಸರ್ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಒಂದು ದೊಡ್ಡ ನಿರ್ಧಾರ ಕೈಗೊಂಡಿದ್ದಾರಲ್ಲ ವಕಫ್ ಬೋರ್ಡನ್ನು ರದ್ದು ಮಾಡಿಬಿಟ್ಟಿದ್ದಾರೆ ವಕಫ್ ಬೋರ್ಡ್ನ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಬಹಳ ದೊಡ್ಡ ಬಿಗ್ ಸ್ಟೆಪ್ಪನ್ನು ತೆಗೆದುಕೊಂಡಿದ್ದಾರೆ ಚಂದ್ರಬಾಬು ನಾಯ್ಡು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೆಲವರು ಕಮೆಂಟ್ ಹಾಕಿದರು ಮಿತ್ರರೇ ನಿಜ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ ವಕಫ್ ಬೋರ್ಡನ್ನು ರದ್ದು ಮಾಡಿದ್ದಾರೆ ಆದರೆ ಏನು ಅಂದುಕೊಂಡಿದ್ದೀರಲ್ಲ ವಕಫ್ ಬೋರ್ಡ್ ರದ್ದಾಗ್ಬಿಟ್ಟಿದೆ ಇನ್ನು ಮುಂದೆ ಆಂಧ್ರದಲ್ಲಿ ವಕಫ್ ಬೋರ್ಡ್ ಇರೋದಿಲ್ಲ ನರೇಂದ್ರ ಮೋದಿಗಿಂತಲೂ ಒಂದು ದೊಡ್ಡ ಹೆಜ್ಜೆಯನ್ನು ಚಂದ್ರಬಾಬು ನಾಯ್ಡು ತೆಗೆದುಕೊಂಡಿದ್ದಾರೆ ಅಂತ ಕೆಲವರು ಬಿಂಬಿಸ್ತಾ ಇದ್ದಾರಲ್ಲ ಆ ರೀತಿಯಾದಂತಹ ನಿರ್ಧಾರ ಅಲ್ಲ ನರೇಂದ್ರ ಮೋದಿ ಈಗ ತರೋದಕ್ಕೆ ಹೊರಟಿರುವಂತಹ ಕಾನೂನಿಗೂ ಚಂದ್ರಬಾಬು ನಾಯ್ಡು ಕೈಗೊಂಡಂತಹ ನಿರ್ಧಾರಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಮುಂದಿನ ದಿನಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ವಕಫ್ ಬೋರ್ಡ್ ಇರುತ್ತೆ ಆದ್ರೆ ಸದ್ಯಕ್ಕೆ ರದ್ದಾಗಿದೆ ಈಗ ನೀವು ನೋಡಿದ್ರೆ ಇಡೀ ದೇಶದಲ್ಲಿ ವಕಫ್ ಬೋರ್ಡ್ ಇಲ್ಲದೇ ಇರುವಂತಹ ರಾಜ್ಯ ಯಾವುದು ಕೇಳಿದ್ರೆ ಆಂಧ್ರ ಪ್ರದೇಶ ಯಾಕೆಂದ್ರೆ ಸರ್ಕಾರ ಅಲ್ಲಿ ವಕಫ್ ಬೋರ್ಡ್ ಅನ್ನ ರದ್ದು ಮಾಡಿದೆ ಆದ್ರೆ ಮುಂದೆ ಇರೋದಿಲ್ವಾ ಕೇಳಿದ್ರೆ ಇರುತ್ತೆ ಮತ್ತೆ ಅದು ಸ್ಥಾಪನೆ ಆಗುತ್ತೆ ಹಾಗಾದ್ರೆ ಮಿತ್ರ ಯಾಕೋಸ್ಕರವಾಗಿ ಚಂದ್ರಬಾಬು ನಾಯ್ಡು ವಕಫ್ ಬೋರ್ಡ್ ಅನ್ನ ರದ್ದು ಮಾಡಿದರೆ ಮುಂದೆ ಯಾಕೋಸ್ಕರವಾಗಿ ಅದನ್ನ ಸ್ಥಾಪನೆ ಮಾಡ್ತಾರೆ ಈ ಇಡೀ ನಿರ್ಧಾರದ ಹಿಂದಿನ ಉದ್ದೇಶವಾದ್ರೂ ಏನು ಚಂದ್ರಬಾಬು ನಾಯ್ಡು ವಕಫ್ ವಿಚಾರದಲ್ಲಿ ಕೈಗೊಂಡಿರುವಂತಹ ನಿರ್ಧಾರಕ್ಕೆ ಏನಾದ್ರೂ ಮಾನ್ಯತೆ ಇದೆಯಾ ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಇವತ್ತು ಬೆಳಗಿನಿಂದಲೂ ಒಂದೇ ಸುದ್ದಿ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಇದು ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗ್ತಾ ಇದೆ ರಾಜ್ಯದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅನೇಕರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಅಲ್ಲಿರುವಂತಹದ್ದು ಎನ್ ಸರ್ಕಾರ ಎನ್ ಡಿ ಮೇಲ್ನೋಟಕ್ಕೆ ಕಂಡರೂ ಕೂಡ ಅದು ಟಿ ಡಿ ಯ ಸರ್ಕಾರವೇ ಚಂದ್ರಬಾಬು ನಾಯ್ಡುಗೆ ಜನಸೇನಾದ ಬೆಂಬಲವೂ ಅವಶ್ಯಕತೆ ಇಲ್ಲ ಬಿಜೆಪಿಯ ಬೆಂಬಲ ಕೂಡ ಅವಶ್ಯಕತೆ ಇಲ್ಲ ಅವರು ಏಕಾಂಗಿಯಾಗಿ ಆಂಧ್ರಪ್ರದೇಶದಲ್ಲಿ ಬಹುಮತವನ್ನು ಸಾಧಿಸಿದ್ದಾರೆ ಅಷ್ಟೊಂದು ಬಹುಮತ ಚಂದ್ರಬಾಬು ನಾಯ್ಡುಗಿದೆ ಇಂತಹ ಸಂದರ್ಭದಲ್ಲಿ ಮುಸ್ಲಿಮರ ವಿರುದ್ಧವಾಗಿ ಚಂದ್ರಬಾಬು ನಾಯ್ಡು ನಿರ್ಧಾರ ಕೈಗೊಂಡು ಬಿಟ್ರ ಒಂದು ಕಡೆ ನರೇಂದ್ರ ಮೋದಿ ದೇಶಾದ್ಯಂತ ವಕಫ್ ಬೋರ್ಡ್ಗೆ ಗೆ ತಿದ್ದುಪಡಿಯನ್ನು ತರೋದು ಹೊರಟಿದ್ದಾರೆ ಅದಿನ್ನೂ ಕೂಡ ಜೆ ಪಿ ಸಿ ಯಾವುದು ಫೈನಲ್ ಆಗಿಲ್ಲ ಮುಂದಿನ ಅಧಿವೇಶನದಲ್ಲಿ ಪಾಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಈ ಬಾರಿ ಅಧಿವೇಶನದಲ್ಲೇ ಪಾಸ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ಅಮಿತ್ ಶಾ ಕೂಡ ಹೇಳಿದ್ರು ಮೋದಿ ಕೂಡ ಹಲವು ಬಾರಿ ಹೇಳಿದ್ರು ಆದ್ರೆ ಅಂತಿಮವಾಗಿ ಜೆಪಿಸಿ ಅನ್ನ ವಿಸ್ತರಣೆ ಮಾಡಬೇಕು ಅಂತ ವಿಪಕ್ಷಗಳು ಡಿಮ್ಯಾಂಡ್ ಇಟ್ಟು ಜೆಪಿಸಿ ಅಧ್ಯಕ್ಷರು ಕೂಡ ಇದೇ ಪ್ರಸ್ತಾಪ ಮುಂದಿಟ್ಟ ಕಾರಣದಿಂದಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಅಂದ್ರೆ ವಕಫ್ ಬೋರ್ಡ್ ನ ಕಾನೂನು ಇನ್ನೂ ಕೂಡ ದೇಶದಲ್ಲಿ ಜಾರಿಯಾಗಿಲ್ಲ ಇನ್ನೂ ಸಾಕಷ್ಟು ಸಮಯ ಹಿಡಿಯುತ್ತೆ ಇಂತಹ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ವಕಫ್ ಬೋರ್ಡ್ ಅನ್ನು ರದ್ದು ಮಾಡಿದ್ದಾರೆ ಇವತ್ತು ಆರ್ಡರ್ ಆಗಿಬಿಟ್ಟಿದೆ ಅಲ್ಲಿನ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದಂತಹ ಎಂ ಮೊಹಮ್ಮದ್ ಫಾರೂಕ್ ಈ ಬಗ್ಗೆ ಘೋಷಣೆ ಕೂಡ ಮಾಡಿದ್ದಾರೆ ಆಂಧ್ರಪ್ರದೇಶದಲ್ಲಿ ಈಗ ವಕಫ್ ಬೋರ್ಡ್ ಇಲ್ಲ ಅಂತ ಬಹುತೇಕರಿಗೆ ಇದೆ ಆಶ್ಚರ್ಯ ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು ಟಿಡಿಪಿಯ ಮುಖ್ಯಸ್ಥ ಇಂತಹದೊಂದು ದೊಡ್ಡ ನಿರ್ಧಾರ ಕೈಗೊಳ್ಳೋದಕ್ಕೆ ಹೇಗೆ ಸಾಧ್ಯ ನೀವು ಚಂದ್ರಬಾಬು ನಾಯ್ಡು ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿ ಅವರು ಕೂಡ ವಲಯಕ್ಕೆ ರಾಜಕಾರಣಿಯೇ ಅವರು ಬಿಜೆಪಿ ಜೊತೆಗೆ ಸರ್ಕಾರ ರಚನೆ ಮಾಡಿರಬಹುದು ಎನ್ ಡಿಎಗೆ ಬೆಂಬಲವನ್ನು ಕೊಟ್ಟಿರಬಹುದು ಈ ಹಿಂದೆ ವಾಜಪೇಯಿ ಜೊತೆಗೂ ಕೂಡ ಇದ್ದರು ಈಗ ನರೇಂದ್ರ ಮೋದಿ ಅವರ ಜೊತೆಗೂ ಇದ್ದಾರೆ ಅವರು ಎನ್ ಡಿಎ ಜೊತೆಗೆ ಜಾಸ್ತಿ ಗುರುತಿಸಿಕೊಂಡಿದ್ದಾರೆ ಆದ್ರೆ ಅವರು ವಲಯಕ್ಕೆ ಮಾಡೋದಿಲ್ವಾ ದೊಡ್ಡ ಪ್ರಮಾಣದಲ್ಲಿ ಓಲೈಕೆ ಮಾಡ್ತಾರೆ ನೀವು ಮಮತಾ ಬ್ಯಾನರ್ಜಿಯನ್ನು ಒಂದು ತಕಡಿಯಲ್ಲಿ ಹಾಕಿ ಚಂದ್ರಬಾಬು ನಾಯ್ಡು ಇನ್ನೊಂದು ತಕಡಿಯಲ್ಲಿ ಹಾಕಿದ್ರೆ ಈ ಓಲೈಕೆ ವಿಚಾರದಲ್ಲಿ ಬಹಳ ಏನು ವ್ಯತ್ಯಾಸ ಆಗೋದಿಲ್ಲ ಮಮತಾ ಬ್ಯಾನರ್ಜಿ ಸ್ವಲ್ಪ ತೂಕ ಜಾಸ್ತಿಯಾಗಿ ಕೆಳಗೆ ಹೋಗಬಹುದು ಚಂದ್ರಬಾಬು ನಾಯ್ಡು ಕೂಡ ಅದೇ ಸರಿಸಮವಾಗಿರ್ತಾರೆ ಏನು ಓಲೈಕೆ ವಿಚಾರದಲ್ಲಿ ಯಾರು ಕಮ್ಮಿ ಇಲ್ಲ ಆದರೆ ಚಂದ್ರಬಾಬು ನಾಯ್ಡು ಇದ್ದಕ್ಕಿದ್ದಂತೆ ವಕಫ್ ಬೋರ್ಡ್ ಅನ್ನು ರದ್ದು ಯಾಕೆ ಮಿತ್ರರೇ ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಿ ಚಂದ್ರಬಾಬು ನಾಯ್ಡು ವಕಫ್ ಬೋರ್ಡ್ ಅನ್ನು ರದ್ದು ಮಾಡಿದ್ದಾರೆ ಆದರೆ ಶಾಶ್ವತವಾಗಿ ರದ್ದು ಮಾಡಿದ್ದಲ್ಲ ಕೇವಲ ಆಡಳಿತಾತ್ಮಕ ವಿಚಾರಕ್ಕೋಸ್ಕರವಾಗಿ ವಕಫ್ ಬೋರ್ಡ್ ಅನ್ನು ರದ್ದು ಮಾಡಿದ್ದು ಅದ್ ಹೇಗೆ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಆಗಿದ್ದಂತಹ ಆಂಧ್ರ ಪ್ರದೇಶದ ವೈಎಸ್ಆರ್ ಸಿ ಸರ್ಕಾರ ಅಂದ್ರೆ ಜಗನ್ಮೋಹನ್ ರೆಡ್ಡಿ ಸರ್ಕಾರ ವಕಫ್ ಬೋರ್ಡ್ ನೇಮಕ ಮಾಡಿರುತ್ತೆ ಇಲ್ಲಿ ವಕಫ್ ಬೋರ್ಡ್ ಇರುತ್ತೆ ಅದಕ್ಕೆ ಸದಸ್ಯರನ್ನ ನೇಮಕ ಮಾಡಲಾಗಿತ್ತು ಎಂಟು ಜನ ಸದಸ್ಯರನ್ನ ವೈಎಸ್ಆರ್ ಸಿ ಸರ್ಕಾರ ನೇಮಕ ಮಾಡಿತ್ತು ಆ ಎಂಟು ಜನ ಸದಸ್ಯರು ಒಬ್ಬ ಅಧ್ಯಕ್ಷರನ್ನ ಕೂಡ ನೇಮಕ ಮಾಡಿದ್ರು ಅಂದ್ರೆ ಆಂಧ್ರ ಪ್ರದೇಶದ ವಕಫ್ ಬೋರ್ಡ್ ನ ಅಧ್ಯಕ್ಷರಾಗಿ ಇಡೀ ಬೋರ್ಡ್ ನಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಇದು ಕೋರ್ಟ್ ಮೆಟ್ಟಿಲೇರಿತ್ತು ಹೀಗಾಗಿ ಈಗಿರುವಂತಹ ಚಂದ್ರಬಾಬು ನಾಯ್ಡು ಸರ್ಕಾರ ಏನ್ ಮಾಡಿದೆ ಕೇಳಿದ್ರೆ ಇಡೀ ಬೋರ್ಡ್ ಅನ್ನ ಆ ಬೋರ್ಡ್ ನೇಮಕಾತಿಯನ್ನ ರದ್ದು ಮಾಡಿದೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ವಕಫ್ ಬೋರ್ಡ್ ನೇಮಕಾತಿ ಇತ್ತಲ್ಲ ಅದನ್ನ ಮಾತ್ರ ರದ್ದು ಮಾಡಿರುವಂತಹದ್ದು ಹೀಗಾಗಿ ಆಂಧ್ರ ಪ್ರದೇಶದಲ್ಲಿ ಸದ್ಯ ವಕಫ್ ಬೋರ್ಡ್ ಅಸ್ತಿತ್ವದಲ್ಲಿಲ್ಲ ಈಗ ನಿಮಗೊಂದು ಪ್ರಶ್ನೆ ಬರಬಹುದು ಆಂಧ್ರ ಪ್ರದೇಶದ ವಕಫ್ ಬೋರ್ಡ್ ನ ಆಸ್ತಿ ಎಲ್ಲಿಗೆ ಹೋಗುತ್ತೆ ಮುಂದೇನಾದ್ರೂ ಬೋರ್ಡ್ ಮತ್ತೆ ಸ್ಥಾಪನೆ ಆಗುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಸ್ಥಾಪನೆ ಆಗುತ್ತೆ ವಕಫ್ ಬೋರ್ಡ್ ನ ಆಸ್ತಿ ಒಂದಿಂಚು ಆಚೆ ಈಚೆ ಆಗುವುದಿಲ್ಲ ಅದೆಲ್ಲೇ ಇರುತ್ತೆ ಸದ್ಯಕ್ಕೆ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳಲಾಗಿರುತ್ತೆ ಹೊಸದಾಗಿ ಆಂಧ್ರ ಸರ್ಕಾರ ವಕಫ್ ಬೋರ್ಡ್ ಅನ್ನ ನೇಮಕ ಮಾಡುತ್ತೆ ಅಂದ್ರೆ ಸದಸ್ಯರನ್ನ ನೇಮಕ ಮಾಡುತ್ತೆ ಮತ್ತೆ ಅಧ್ಯಕ್ಷರ ಆಯ್ಕೆ ಆಗುತ್ತೆ ಆ ಹೊಸದಾದಂತಹ ವಕಫ್ ಬೋರ್ಡ್ ಈ ಹಿಂದೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಅದೇ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಆಂಧ್ರ ಪ್ರದೇಶದ ವಕಫ್ ನ ಕಾನೂನಿನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವ್ಯತ್ಯಾಸ ಆಗಿಲ್ಲ ಈ ದೇಶದಲ್ಲಿ ಏನು ಕಾನೂನು ಇದೆಯಲ್ಲ ಕಂಡ ಕಂಡ ಜಮೀನಿಗೆ ಅವರು ಬೆಲೆ ಹಾಕಬಹುದು ವಕಫ್ ಬೋರ್ಡ್ ಯಾವ ಆಸ್ತಿಯನ್ನ ಬೇಕಾದರೂ ಕ್ಲೈಮ್ ಮಾಡಬಹುದು ವಕಫ್ ಬೋರ್ಡ್ ಕ್ಲೈಮ್ ಮಾಡದಂತಹ ಆಸ್ತಿಯನ್ನ ವಕಫ್ನ ಟ್ರಿಬ್ಯುನಲ್ನಲ್ಲೇ ನೀವು ಪ್ರಶ್ನೆ ಮಾಡಬೇಕು ಅಲ್ಲೇ ಅದು ಇತ್ಯರ್ಥ ಆಗಬೇಕು ಈ ಎಲ್ಲ ನಿಯಮಗಳೇನಿದೆ ಅದು ಆಂಧ್ರಪ್ರದೇಶದಲ್ಲಿ ಸ್ವಲ್ಪವೂ ಬದಲಾಗಿಲ್ಲ ಬದಲಾಗೋದೂ ಇಲ್ಲ ಅದನ್ನ ಬದಲಾಯಿಸೋದು ಯಾರು ಕೇಳಿದ್ರೆ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಅವರು ಈಗ ತಿದ್ದುಪಡಿ ತಂದಿದಾರಲ್ಲ ಆ ತಿದ್ದುಪಡಿ ಬಿಲ್ ಪಾಸ್ ಆಗಿದ್ದೆ ಆದ್ರೆ ಆಗ ಅದು ಇಡೀ ದೇಶಕ್ಕೆ ಆಗುತ್ತೆ ಈಗ ಆಂಧ್ರ ಪ್ರದೇಶದಲ್ಲಿ ಕೈಗೊಂಡಂತಹ ನಿರ್ಧಾರ ಕೇವಲ ಆ ಬೋರ್ಡ್ ಗೆ ಸಂಬಂಧಪಟ್ಟಂತಹ ವಿಚಾರ ಬೋರ್ಡ್ ನ ಮೆಂಬರ್ಸ್ ಅನ್ನ ತೆಗೆದುಹಾಕಲಾಗಿದೆ ಅವರ ಅಧಿಕಾರವನ್ನು ಕೊನೆಗೊಳಿಸಲಾಗಿದೆ ಇದೇನಾಗುತ್ತೆ ಮತ್ತೆ ಹೊಸದಾಗ ನೇಮಕ ಆಗುತ್ತೆ ಹೊಸದಾಗ್ ಬಂದಂತವರು ಮತ್ತೆ ಕಾರ್ಯನಿರ್ವಹಿಸುತ್ತಾರೆ ಇದಕ್ಕಿಂತ ಹೆಚ್ಚಿನ ಮಹತ್ವ ಏನೂ ಇಲ್ಲ ಆದರೆ ನಮ್ಮ ಮಾಧ್ಯಮಗಳು ಮಾತ್ರ ದೊಡ್ಡದಾಗಿ ಬಿಂಬಿಸುತ್ತಾ ಇದಾವೆ ಆಂಧ್ರ ಪ್ರದೇಶದಲ್ಲಿ ಬೋರ್ಡ್ ಅನ್ನ ರದ್ದು ಮಾಡಲಾಗಿದೆ ಚಂದ್ರಬಾಬು ನಾಯ್ಡು ಬಹಳ ದೊಡ್ಡ ನಿರ್ಧಾರ ಕೈಗೊಂಡಿದ್ದಾರೆ ಇದು ಸರ್ಜಿಕಲ್ ಸ್ಟ್ರೈಕ್ ಹಾಗೆ ಹೀಗೆ ಅಂತೆಲ್ಲ ಬಿಂಬಿಸಲಾಗ್ತಾ ಇದೆ ಆದರೆ ನನ್ನ ಪ್ರಕಾರ ಈ ನಿರ್ಧಾರಕ್ಕೆ ಅಷ್ಟೇನು ಮಹತ್ವ ಇಲ್ಲ ಆಂಧ್ರ ಪ್ರದೇಶದಲ್ಲಿ ಇಂತಹ ರಾಜಕಾರಣ ಬಹಳ ನಡೆಯುತ್ತೆ ಕರ್ನಾಟಕದಲ್ಲೂ ನಡೆಯುತ್ತೆ ಆದ್ರೆ ಆಂಧ್ರದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಈಗ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ತನಗೆ ಬೇಕಾದಂತಹ ಒಂದಷ್ಟು ವ್ಯಕ್ತಿಗಳನ್ನ ಆಯಕಟ್ಟಿನ ಜಾಗದಲ್ಲಿ ತಂದು ಕೂರಿಸಿರ್ತಾರೆ ಚಂದ್ರಬಾಬು ನಾಯ್ಡು ಬಂದ ತಕ್ಷಣ ಬದಲಾಯಿಸ್ತಾರೆ ಕರ್ನಾಟಕದಲ್ಲಿ ಆಗೋದಿಲ್ವಾ ಸೇಮ್ ಇದು ಆಂಧ್ರ ಪ್ರದೇಶದಲ್ಲೂ ಆಗ್ತಾ ಇದೆ ಈಗ ವಕಫ್ ಬೋರ್ಡ್ ನಲ್ಲಿ ಇದು ಸುದ್ದಿಯಾಗಿದೆ ಮಿತ್ರರೇ ಆಂಧ್ರ ಪ್ರದೇಶದಲ್ಲಿ ವಕಫ್ ಬೋರ್ಡ್ ನ ಸಾಮರ್ಥ್ಯ ಎಷ್ಟಿದೆ ಎಷ್ಟು ಆಸ್ತಿ ಇದೆ ನೋಡೋದಾದ್ರೆ ಓವರ್ ಆಲ್ ಆಂಧ್ರದಲ್ಲಿ ಹತ್ತು ಸಾವಿರದ ಏಳ್ನೂರ ಎಂಟು ಬೋರ್ಡ್ ನ ಪ್ರಾಪರ್ಟೀಸ್ ಇದೆ ಅಂದ್ರೆ ನಲವತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಎಕರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಂಧ್ರದಲ್ಲಿ ವಕಫ್ ಬೋರ್ಡ್ ನ ಪ್ರಾಪರ್ಟೀಸ್ ಇಲ್ಲ ಆದರೆ ತೆಲಂಗಾಣದಲ್ಲಿ ಬಹಳ ಪ್ರಮಾಣದಲ್ಲಿ ವಕಫ್ ಬೋರ್ಡ್ನ ಆಸ್ತಿ ಇತ್ತು ಈ ಹಿಂದೆ ಆಂಧ್ರ ಮತ್ತು ತೆಲಂಗಾಣ ಒಟ್ಟಾಗಿದ್ವಲ್ಲ ಆ ಸಂದರ್ಭದಲ್ಲಿ ಆಂಧ್ರದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಕೂಡ ಜಾಸ್ತಿ ಇತ್ತು ವಕಫ್ ಬೋರ್ಡ್ನ ಆಸ್ತಿ ಕೂಡ ಜಾಸ್ತಿ ಇತ್ತು ಈಗ ತೆಲಂಗಾಣದ ಪಾಲಿಗೆ ಜಾಸ್ತಿ ಹೋಗ್ಬಿಟ್ಟಿದೆ ಇನ್ನು ಆಂಧ್ರದಲ್ಲಿ ಒಟ್ಟು ಎಂಬತ್ತು ಲಕ್ಷದ ಎಂಬತ್ತೆರಡು ಸಾವಿರ ಮುಸ್ಲಿಮರಿದ್ದಾರೆ ಅಂದರೆ ಓವರ್ ಆಲ್ ಆಂಧ್ರದ ಜನಸಂಖ್ಯೆಯಲ್ಲಿ ಒಂಬತ್ತು ಪಾಯಿಂಟ್ ಐದು ಆರು ಪರ್ಸೆಂಟ್ ಹೀಗಾಗಿ ಆಂಧ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಓಲೈಕೆಯ ರಾಜಕಾರಣ ನಡೆಯುತ್ತೆ ಆಂಧ್ರದಲ್ಲಿ ಬಿಜೆಪಿಗೆ ದೊಡ್ಡ ಸಾಮರ್ಥ್ಯ ಇಲ್ಲ ಅಲ್ಲಿ ಬಿಜೆಪಿ ನಂಬಿಕೊಂಡಿರುವಂತಹದ್ದು ಚಂದ್ರಬಾಬು ನಾಯ್ಡು ಅನ್ನೇ ಆಂಧ್ರಪ್ರದೇಶದಲ್ಲಿ ಎನ್ಡಿ ಎನ್ನು ಮುನ್ನಡೆಸುವಂತಹದ್ದು ಚಂದ್ರಬಾಬು ನಾಯ್ಡು ಬಿಜೆಪಿಯಲ್ಲಿ ಜೂನಿಯರ್ ಪಾರ್ಟಿ ಆದರೆ ಇತ್ತೀಚಿನ ದಿನಗಳಲ್ಲಿ ಆಂಧ್ರಪ್ರದೇಶದಲ್ಲಿ ಹಿಂದುತ್ವ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಕೇಳಿದ್ರೆ ಪವನ್ ಕಲ್ಯಾಣ್ ಪವನ್ ಕಲ್ಯಾಣ ಆಂಧ್ರ ಪ್ರದೇಶದ ಹಿಂದೂಗಳ ಹೃದಯ ಸಾಮ್ರಾಟನಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಹಿಂದೂಗಳ ವಿಚಾರ ಬಂದಂತಹ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ದೊಡ್ಡ ಮಟ್ಟದಲ್ಲಿ ಧ್ವನಿ ಇದ್ದಾರೆ ಸದ್ಯ ಈಗ ಆಂಧ್ರ ಪ್ರದೇಶ ಸರ್ಕಾರ ವಕಫ್ ಬೋರ್ಡ್ ಅನ್ನು ರದ್ದು ವಿಚಾರ ಯಾಕಿಷ್ಟು ಸದ್ದು ಮಾಡ್ತಾ ಇದೆ ಕೇಳಿದ್ರೆ ಪವನ್ ಕಲ್ಯಾಣ್ ಏನೋ ಮಾಡಿಬಿಟ್ಟಿದ್ದಾರೆ ಪವನ್ ಕಲ್ಯಾಣ್ ಇದ್ದಾರೆ ಕಾರಣದಿಂದಾಗಿ ಆಂಧ್ರಪ್ರದೇಶದಲ್ಲಿ ವಕಫ್ ಬೋರ್ಡ್ ರದ್ದಾಗಿದೆ ಅಂತ ಕೆಲವರು ಬಿಂಬಿಸುತ್ತಿದ್ದಾರೆ ಆ ರೀತಿಯ ಸುದ್ದಿಗಳನ್ನು ಕೂಡ ನಾನು ನೋಡಿದೆ ಆದರೆ ಇಲ್ಲಿ ಪವನ್ ಕಲ್ಯಾಣ್ ಈ ನಿರ್ಧಾರದ ಹಿಂದೆ ಯಾವುದೇ ರೀತಿಯಲ್ಲೂ ಪ್ರಭಾವ ಬೀರಿಲ್ಲ ಇದು ಕೇವಲ ಆಂಧ್ರ ಪ್ರದೇಶದ ಬೋರ್ಡ್ ಗೆ ಸಂಬಂಧಪಟ್ಟಂತಹ ವಿಚಾರ ಆದಷ್ಟು ಶೀಘ್ರದಲ್ಲಿ ಹೊಸ ಬೋರ್ಡ್ ಅನ್ನು ಕೂಡ ಆಂಧ್ರ ಪ್ರದೇಶ ಸರ್ಕಾರ ರಚನೆ ಮಾಡುತ್ತೆ ಅಂತ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಹೊಸದಾಗಿ ನೇಮಕಾತಿ ಆಗುತ್ತೆ ನಿಮಗೆ ಇನ್ನೊಂದು ನೆನಪಿರಲಿ ಮಿತ್ರ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಸರ್ಕಾರದ ಅನೇಕ ಮಂದಿ ವಕಫ್ ಬೋರ್ಡ್ ನ ಕಾನೂನಿನ ವಿರುದ್ಧವಾಗಿ ಮಾತನಾಡಿದ್ದಾರೆ ನರೇಂದ್ರ ಮೋದಿ ಸರ್ಕಾರ ಈಗ ಲೋಕಸಭೆಯಲ್ಲಿ ಮಂಡನೆ ಮಾಡಿದೆಯಲ್ಲ ವಕಫ್ ಬೋರ್ಡ್ ಗೆ ಒಂದಷ್ಟು ತಿದ್ದುಪಡಿಯನ್ನು ತಂದು ಆ ಬಿಲ್ ಅನ್ನು ಪಾಸ್ ಮಾಡೋದು ಹೊರಟಿದಾರಲ್ಲ ಅದರ ವಿರುದ್ಧವಾಗಿ ಆಂಧ್ರದ ಚಂದ್ರಬಾಬು ನಾಯ್ಡು ಸರ್ಕಾರದ ಸಚಿವರೇ ಮಾತನಾಡಿದರೆ ಇತ್ತೀಚೆಗೆ ಒಬ್ಬ ಆಂಧ್ರದ ಸಚಿವ ಹೇಳಿಕೆ ಕೊಟ್ಟಿದ್ದ ಮುಸ್ಲಿಮರ ವಿರುದ್ಧ ಯಾವುದಾದ್ರೂ ಕಾನೂನು ಬರ್ತಾ ಇದೆ ಅದನ್ನ ಮೊದಲಿಗೆ ಟಿ ಡಿ ಪಿ ವಿರೋಧಿಸುತ್ತೆ ಯಾವ ಕಾರಣಕ್ಕೂ ಕೂಡ ನಾವು ಅದಕ್ಕೆ ಬೆಂಬಲ ಕೊಡೋದಿಲ್ಲ ಅಂತ ಸಚಿವ ಹೇಳಿಕೆ ಕೊಟ್ಟಿದ್ದ ಅಂದ್ರೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಸರ್ಕಾರ ಪೂರ್ಣ ಒಮ್ಮತದಿಂದ ಕೇಂದ್ರ ಸರ್ಕಾರ ತರ್ತಿರುವ ಕಾನೂನಿಗೆ ಬೆಂಬಲ ಕೊಟ್ಟಿಲ್ಲ ಅವರು ಕಾಲೆಳೆಯುವ ಕೆಲಸವನ್ನ ಮಾಡೇ ಮಾಡ್ತಾರೆ ಆದ್ರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ದೇಶದಲ್ಲಿ ಒತ್ತಡ ಜಾಸ್ತಿ ಆಗಿದೆ ವಕನ ಬಗ್ಗೆ ಜನಾಂದೋಲನ ಆಗ್ಬಿಡುತ್ತೆ ಈಗ ಕೇಂದ್ರ ಸರ್ಕಾರ ಏನಾದರೂ ಉಲ್ಟಾ ಹೊಡೆದಿದ್ದೆ ಆದ್ರೆ ಕೇಂದ್ರ ಸರ್ಕಾರ ವಿಳಂಬ ಮಾಡುತ್ತಿರೋದರ ಬಗ್ಗೆಯೇ ಜನರಿಗೆ ಬೇಸರ ಇದೆ ಇಂತಹ ಸಂದರ್ಭದಲ್ಲಿ ಚಂದ್ರಬಾಬು ನಾಯ್ಡು ಅದನ್ನು ತಡೆಯುವಂತಹ ರಿಸ್ಕ್ ಅನ್ನು ತೆಗೆದು ಕೊಂದ್ರೆ ಅವರಿಗೂ ಗೊತ್ತಾಗಿದೆ ವಕಫ್ನ ವಿವಾದಗಳು ಎಷ್ಟು ತಾರಕಕ್ಕೆ ಏರ್ತಾ ಇದೆ ಅಂತ ಈ ಕಾನೂನು ಬಂದ ಬಳಿಕವೇ ಕರ್ನಾಟಕದಲ್ಲಿ ವಕಫ್ನ ವಿಚಾರ ಏನೇನಾಯಿತು ಅಂತ ನಿಮ್ಗೆ ಗೊತ್ತು ಪಕ್ಕದ ಕೇರಳದಲ್ಲಿ ಏನೇನಾಗಿದೆ ಅಂತ ಇಡೀ ದೇಶ ನೋಡಿದೆ ಉತ್ತರ ಪ್ರದೇಶದಲ್ಲಾಗಿದೆ ಬಿಹಾರದಲ್ಲಾಗಿದೆ ದೆಹಲಿಯಲ್ಲಾಗಿದೆ ಎಲ್ಲ ಕಡೆಯಲ್ಲೂ ಕೂಡ ವಕಫ್ನ ನ ಆಟಾಟೋಪ ಜಾಸ್ತಿ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಚಂದ್ರಬಾಬು ನಾಯ್ಡು ಕೇಂದ್ರದ ಕಾನೂನಿಗೆ ಅಡ್ಡಿಪಡಿಸುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಮಿತ್ರ ಇದಿಷ್ಟು ಆಂಧ್ರಪ್ರದೇಶದಲ್ಲಿ ವಕಫ್ ಬೋರ್ಡ್ ರದ್ದಾಗಿದ್ಯಾಕೆ ಅದರ ಹಿಂದಿನ ಉದ್ದೇಶ ಏನು ಇದಕ್ಕೂ ಕೇಂದ್ರ ಸರ್ಕಾರ ತರ್ತಿರುವ ಕಾನೂನಿಗೂ ಏನಾದರೂ ಸಂಬಂಧ ಇದೆಯಾ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮ್ಗೆ ಏನು ಅನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಒತ್ತಿ